ಹಲೋ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಇವತ್ತು ನಾವು ಲೈಟಾಗಿ ಒಗ್ಗರಣೆ ಮಸಾಲೆ ರೈಸ್ ಮಾಡೋಣ. ಸೊ ಇಲ್ಲಿ ನೋಡಿ, ಸೊ ಈ ಒಂದು ಕುಕ್ಕರ್ನಲ್ಲಿ ನಾವು ಆಲ್ರೆಡಿ ರೈಸ್ ಮಾಡ್ಕೊತಿದ್ದೇವೆ. ಸೊ ಅಕ್ಕಿ ಬಂದುಬಿಟ್ಟು ರೇಷನ್ ಅಕ್ಕಿಯಿಂದ ಮಾಡಿದ್ದೇವೆ. ಸೊ ರೇಷನ್ ಅಕ್ಕಿಯ ಒಂದು ಮಸಾಲೆ ರೈಸ್. ಸೊ ಇವಾಗ ಅನ್ನ ರೆಡಿ ಇದೆ, ಈ ಥರ ಅನ್ನನ ರೆಡಿ ಮಾಡಿಟ್ಕೋಬೇಕು. ಸೊ ಅದಕ್ಕೆ ಬೇಕಾದ ಐಟಮ್ ಅಂದರೆ ಇದರಲ್ಲಿ ಅದ್ರಕ್ಕು, ಕೊತ್ತಂಬರಿ ಹಾಗೂ ಶುಂಠಿ ಇದೆ. ಸೊ ಅದರ ಮೂರದು ಒಂದು ಪೇಸ್ಟು. ಸೊ ಅದರೊಂದಿಗೆ ನೀವು ಇಲ್ಲಿ ನೋಡ್ಬೋದು ಸ್ವಲ್ಪ ಬೆಳ್ಳುಳ್ಳಿ ಹಾಗೂ ಜೀರಿಗೆ, ಒಂದು ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆಯನ್ನು ಈ ಥರ ಲೈಟಾಗಿ ಕುಟ್ಕೊಳ್ಳಿ. ಕಡಾಯಿಗೆಯಲ್ಲಿ ಎಣ್ಣೆ ಹಾಕೋಣ. ಎಣ್ಣೆ ಪ್ರಮಾಣ ಕಡಿಮೆನೇ ಇರಲಿ, ಯಾಕೆಂದರೆ ಆಲ್ರೆಡಿ ರೈಸ್ ಆಗಿದೆ ನಮ್ಮದು. ಸೊ ರೈಸ್ ಕುದೀತಾ ಇದ್ದರೆ ಸೊ ಬೇಕಾಗಿತ್ತು. ಸೊ ಅದರಿಂದ ಎಣ್ಣೆ ಪ್ರಮಾಣ ಕಡಿಮೆನೇ ಇರಲಿ. ಸೊ ಕಾಯಬೇಕಿದೆ ಚೆನ್ನಾಗಿ. ಸೊ ಇವಾಗ ಎಣ್ಣೆ ಕಾಯ್ದಿದೆ, ನಾವು ಈ ರೀತಿ ಹಾಕೊಂಡಿದ್ದಲ್ಲ ಕುಟ್ಟಿದ್ರೆ ಇದನ್ನ ಹಾಕಬೇಕು. ಸೊ ಫ್ಲೇಮನ್ನು ಕಡಿಮೆ ಮಾಡಿಕೊಳ್ಳಿ. ಅದರೊಂದಿಗೆ ಲಸನ್ ಪೇಸ್ಟನ್ನು ಹಾಕ್ಕೊಳ್ಳಿ. ಸೊ ಎಣ್ಣೆ ಭಾಳನೇ ಕಾದಿತ್ತು, ಸೊ ಅಷ್ಟು ಕಾಯಬಾರ್ದು. ಇದರೊಂದಿಗೆ ಸ್ವಲ್ಪ ಹಸಿ ಖಾರನ ಹಾಕೋಣ, ಟೇಸ್ಟ್ ಬರುತ್ತೆ. ಸೊ ಸ್ವಲ್ಪ ಹಸಿ ಖಾರ, ಇವಾಗ ಹಸಿ ಖಾರವೆಲ್ಲ ಹಾಕಿರ್ತಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸ್ವಲ್ಪ ಉಪ್ಪನ್ನು ತೆಗೆದುಕೊಳ್ಳೋಣ, ಸ್ವಲ್ಪ ಉಪ್ಪು, ಯಾಕಂದರೆ ನಾವು ರೈಸಿಗೆ ಆಲ್ರೆಡಿ ಉಪ್ಪು ಹಾಕಿರ್ತಲ್ಲ. ಸೊ ಅದಕ್ಕೆ ಸ್ವಲ್ಪ ಉಪ್ಪು, ನೀವು ನೋಡ್ಬೋದು ಸ್ಮೆಲ್ ಬಂದೇ ಬರುತ್ತೆ ಅದು. ಬೇಕಂದರೆ ಒಂದು ಅರ್ಧ ಟೊಮಾಟೆ ಹಾಕೋಬೋದು. ಇದು ಚೆನ್ನಾಗಿ ಆಗಿದೆ. ಇವಾಗ ರೈಸನ್ನು ಆ್ಯಡ್ ಮಾಡೋಣ, ಗ್ಯಾಸಿನ ಫ್ಲೇಮನ್ನು ಆಫ್ ಮಾಡೋಣ. ಆಫ್ ಮಾಡಿಬಿಟ್ಟು ರೈಸನ್ನು ಇದರಲ್ಲಿ ಆ್ಯಡ್ ಮಾಡೋಣ. ಸೊ ಇವಾಗ ರೈಸನ್ನು ಇದಕ್ಕೆ ನಿಧಾನವಾಗಿ ಆ್ಯಡ್ ಮಾಡ್ತಾ ಹೋಗೋಣ. ಸೊ ನಾವು ಇದನ್ನ ರೇಷನ್ ಅಕ್ಕಿಯೊಂದಿಗೆ ಎಕ್ಸ್ಪೆರಿಮೆಂಟ್ ಮಾಡಿದ್ದೇವೆ. ಸೊ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಇದಕ್ಕೆ ಬೇಕಂದರೆ ವಟಾಣಿ ಹಾಗೂ ಶೇಂಗಾವನ್ನು ಹಾಕೋಬೋದು. ಸೊ ವಟಾಣಿ ಸ್ವಲ್ಪ ಆಲೂಗಡ್ಡೆಯನ್ನು ಹಾಕೋದ್ರೂ ಕೂಡ ಟೇಸ್ಟ್ ಕೊಡುತ್ತೆ. ಸೊ ಇದು ಯಾವ ರೀತಿ ರೈಸ್ ಅಪ್ಪ ಅಂದರೆ, ಚೈನೀಸ್ ಮತ್ತು ಜಪಾನೀಸ್ ಅವರು ತಿನ್ನುವ ರೈಸ್ ಇದೇ ರೀತಿಯೇ ಇರುತ್ತೆ. ಸೊ ದಪ್ಪ ದಪ್ಪಾಗಿ ಈ ರೀತಿ ಮಿಜ್ಜಿ ಮಿಜ್ಜಿಯಾಗಿರುತ್ತೆ. ಸೊ ಇದ್ರ ಜೊತೆಗೆ ಅವರು ನಾನ್ ವೆಜ್ ತಿಂತಾರೆ, ನಾವು ಯಾವುದೇ ರೀತಿ ನಾನ್ ವೆಜ್ ಮಾಡಿಲ್ಲ. ಸೊ ಅವರ ರೈಸು ಕೂಡ ಇದೇ ರೀತಿ ಇರುತ್ತೆ, ನೀವು ಬೇಕಾದರೆ ಯೂಟ್ಯೂಬ್ನಲ್ಲಿ ಹೋಗಿ ನೋಡ್ಬೋದು. ಸೊ ಇದೇ ರೀತಿ ವೀಡಿಯೋಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ MHNB24ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರ ಕೂಡ ಶೇರ್ ಮಾಡ್ತಾ ಇರಿ. ಸೊ ಇದು ಮಸಾಲ ರೈಸ್ ಕಿಚಡಿ. ಕಿಚಡಿ ಮಸಾಲ ರೈಸ್ ಅಂದರೆ ನರಮಾಗಿರುತ್ತೆ, ಬೇಗನೆ ಡೈಜೆಷನ್ ಆಗುತ್ತೆ, ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ವಯಸ್ಸಾದವರಿಗೆ, ಚಿಕ್ಕ ಮಕ್ಕಳಿಗೆ ಟೇಸ್ಟು ಇರುತ್ತೆ ಹಾಗೂ ಬೇಗನೆ ಡೈಜೆಷನ್ ಕೂಡ ಆಗುತ್ತೆ. ಸೊ ಅದಕ್ಕೆ ನಾವು ರೇಷನ್ ಅಕ್ಕಿಯನ್ನು ತೊಂದಿಸು ಮಸಾಲ ರೈಸ್, ಅಲ್ಲದೆ ಕಿಚಡಿ ಮಸಾಲ ರೈಸ್. ಸೊ ನೋಡಿದ್ದಿರಲ್ಲ, ಸೊ ಇಟ್ ವಾಸ್ ರೆಡಿ ಟು ಈಟ್. ಇದರೊಂದಿಗೆ ನೀವು ಆಲೂ ಕುರ್ಮ ಹಾಕ್ಕೊಂಡು ಉಣ್ಬೋದು, ಅಥವಾ ಒಂದು ಆಮ್ಲೆಟ್ ಹಾಕ್ಕೊಂಡು ತಿನ್ಬೋದು, ಇಲ್ಲಾಂದರೆ ಹಾಗೇನು ತಿನ್ಬೋದು, ಆ್ಯಸ್ ಯುವರ್ ವಿಶ್. ಸೊ ಅದಕ್ಕೆ ನೋಡಿ, ನಮ್ಮ ಒಂದು ರೈಸ್ ಇವಾಗ ರೆಡಿ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ಸ್ ಅಲಾಟ್.